ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡ್ ಅಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿಂದು ಅರ್ನೆಸ್ಟ್ ಹೆಮಿಂಗ್ವೇ ಅವರ ಓಲ್ಡ್ ಮ್ಯಾನ್ ಅಟ್ ದ ಬ್ರಿಡ್ಜ್ ಎಂಬ ಕಥೆಯ ಪರಿಚಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ಕತೆ ಸ್ಪೇನ್ನಲ್ಲಿ 1938 ಸಿವಿಲ್ ವಾರ್ನೊಂದಿಗೆ ಪ್ರಾರಂಭವಾಗ್ತದೆ. ಸ್ಪೇನ್ನ ಜನತೆ ಅಂತರ್ಯುದ್ಧದಲ್ಲಿ ಮುಳುಗಿ ಹೋಗಿದ್ದರು. ಒಂದೆಡೆ ವಾಮಪಂಥೀಯ ಅಂದರೆ ಲೆಫ್ಟಿಸ್ಟ್, ಮತ್ತೊಂದೆಡೆ ಬಲಪಂಥೀಯ ಅಂದರೆ ರೈಟಿಸ್ಟ್ ನಡುವೆ ಯುದ್ಧ ಪ್ರಾರಂಭವಾಗಿತ್ತು. ಎಡಪಂಥೀಯ ಐಡಿಯಾಲಜಿ ಇದ್ದವರು ಬಲಪಂಥೀಯರೊಂದಿಗೆ ಕಾದಾಡುತ್ತಿದ್ದರು, ಅದೇ ರೀತಿ ಬಲಪಂಥೀಯ ಐಡಿಯಾಲಜಿಯವರು ಎಡಪಂಥೀಯರನ್ನು ಸಾಯಿಸುತ್ತಿದ್ದರು. ಗೆಳೆಯರೆ, ನೆನಪಿರಲಿ, ಯುದ್ಧದಲ್ಲಿ ಅತಿ ದೊಡ್ಡ ನಷ್ಟ ಉಂಟಾಗುವುದು ಕೇವಲ ಸಾಮಾನ್ಯ ಮನುಷ್ಯ ಅಂದರೆ ಶ್ರೀಸಾಮಾನ್ಯನಿಗೆ ಮಾತ್ರ. ಅವನಿಗೆ ರಾಜಕೀಯ ಸಿದ್ಧಾಂತಗಳು, ಐಡಿಯಾಲಜಿಗಳ ಜ್ಞಾನವಿರುವುದಿಲ್ಲ. ಅವನಿಗೆ ಕೇವಲ 2 ಹೊತ್ತಿನ ಊಟ ಮಾತ್ರ ಬೇಕಾಗಿರುತ್ತದೆ. ಕೊನೆಗೆ ಅವನಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕಾಗಿರುತ್ತದೆ ಅಷ್ಟೇ. ಗೆಳೆಯರೆ, ಈ ವಿಡಿಯೋ ಮುಂದುವರಿಸುವ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ನಲ್ಲಿ ಆಲ್ ನೋಟಿಫಿಕೇಷನ್ ಎಂದು ಸೆಲೆಕ್ಟ್ ಮಾಡುವುದನ್ನು ಮರೆಯದಿರಿ. ಪ್ರತಿ ವಾರ ನಿಮಗಾಗಿ ಜಗತ್ತಿನ ಸಾಹಿತ್ಯ ರಾಶಿಯಲ್ಲಿ ಅತ್ಯುತ್ತಮವಾದ ಕೃತಿಯ ಸಾರಾಂಶವನ್ನು ವಿಡಿಯೋ ಮುಖಾಂತರ ನೀಡುತ್ತೇನೆ. ಓಲ್ಡ್ ಮ್ಯಾನ್ ಅಟ್ ದ ಬ್ರಿಡ್ಜ್ ಕಥೆಯಲ್ಲೂ ಸಹ ಓರ್ವ ವಯಸ್ಸಾದ ಮನುಷ್ಯನಿದ್ದ. ಆತ ಈ ಯುದ್ಧದಿಂದ ಬಹಳ ನೊಂದು ಹೋಗಿದ್ದ. ತನ್ನ ಮನೆ, ಊರು ಎಲ್ಲವನ್ನು ಬಿಟ್ಟು 12 ಕಿಲೋಮೀಟರ್ ನಡೆದು ಬರುತ್ತಿದ್ದ. 12 ಕಿಲೋಮೀಟರ್ ನಡೆದ ಇವನ ಮುಂದೆ ಒಂದು ಸೇತುವೆ ಕಂಡುಬರುತ್ತದೆ. ಅಲ್ಲಿ ನಡೆದು ಬಹಳ ದಣಿದಿದ್ದ ಆ ಮುದುಕ ಸುಸ್ತಾಗಿ ಕೆಳಗೆ ಕುಳಿತುಕೊಂಡ. ಕನ್ನಡಕವನ್ನು ಧರಿಸಿದ್ದ ಅವನ ಉಡುಪುಗಳೆಲ್ಲ ಕೊಳಕಾಗಿ ಹೋಗಿತ್ತು. ಅವನು ಕುಳಿತಿದ್ದ ಸೇತುವೆಯ ಮೇಲೆ ಹಲವಾರು ಜನರು ನಡೆದುಕೊಂಡು ಹೋಗುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಮನೆ, ಊರುಗಳನ್ನು ಯುದ್ಧದ ಕಾರಣದಿಂದಾಗಿ ತ್ಯಜಿಸಿ ಬೇರೆ ಕಡೆಗೆ ಹೋಗುತ್ತಿದ್ದರು. ಆದರೆ ಈಗ ಆ ಮುದುಕನ ದೇಹದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ಸಹ ಶಕ್ತಿ ಇರಲಿಲ್ಲ. ಸ್ನೇಹಿತರೆ, ಸೇತುವೆಯ ಮೇಲೆ ಕೆಲ ಸೈನಿಕರು ಸಹ ಇದ್ದರು. ಅವರು ಜನರು ಸೇತುವೆ ದಾಟಲು ಸಹಾಯ ಮಾಡುತ್ತಿದ್ದರು. ಆ ಸೈನಿಕರಲ್ಲಿ ಒಬ್ಬ ಈ ಕಥೆಯ ನಿರೂಪಕನಾಗಿದ್ದಾನೆ. ಆತ ಈ ಕಥೆಯನ್ನು ಹೇಳುತ್ತಾ ಹೋಗುತ್ತಾನೆ. ಈ ನರೇಟರ್ ಎಡಪಂಥೀಯ ಸಿದ್ಧಾಂತದೆಡೆಗೆ ಒಲವನ್ನು ಹೊಂದಿದ್ದ. ಆತ ಆ ಜನರು ಒಂದು ಸುರಕ್ಷಿತವಾದ ಜಾಗ ತಲುಪಿಸಲು ಸಹಾಯ ಮಾಡುತ್ತಿದ್ದ. ಈ ಸೈನಿಕ ಮುದುಕ ಸೇತುವೆ ಮೇಲೆ ಕುಳಿತುಕೊಂಡಿರುವುದನ್ನು ನೋಡಿ ಬಳಿ ಬಂದು, ನೀನು ಎಲ್ಲಿಂದ ಬಂದಿದ್ದೀ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಉತ್ತರವಾಗಿ ಆ ಮುದುಕ, ನಾನು ಸ್ಯಾನ್ ಕಾರ್ಲೋಸ್ನಿಂದ ಬಂದಿದ್ದೇನೆ ಎಂದ. ತನ್ನ ಊರಿನ ಹೆಸರು ಹೇಳುತ್ತಿದ್ದಂತೆ ಅವನ ಮುಖದಲ್ಲಿ ನಗುವೊಂದು ಹಾದು ಹೋಯಿತು. ಆ ಮುದುಕನ ನಗುವಿನಿಂದಾಗಿ ಅವನು ತನ್ನ ಮನೆ, ಊರನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂಬುದು ಗೊತ್ತಾಗುತ್ತದೆ. ನಾನು ನನ್ನ ಸಾಕುಪ್ರಾಣಿಗಳನ್ನು ನೋಡಿಕೊಳ್ಳುತ್ತೇನೆ ಎಂದು ಸಹ ಹೇಳಿದ್ದ. ಅದಕ್ಕೆ ಆ ಕಥೆಯ ನಿರೂಪಕನಾದ ಸೈನಿಕನಿಗೆ ಅಚ್ಚರಿಯಾಯಿತು. ಎಲ್ಲೆಡೆ ಯುದ್ಧ ನಡೆಯುತ್ತಿದೆ, ಆಹಾಕಾರ ಇದ್ದಿದೆ, ನೋವು ಸಂಕಟಗಳೇ ತುಂಬಿದೆ, ಆದರೆ ಈ ಮನುಷ್ಯ ಪ್ರಾಣಿಗಳ ಬಗ್ಗೆ ಮಾತನಾಡುತ್ತಿದ್ದಾನಲ್ಲ ಎಂದೆನಿಸಿತು. ಆಗ ಆ ಮುದುಕ, ಹೌದು, ನಾನು ಪ್ರಾಣಿಗಳನ್ನು ಸಾಕುತ್ತಿದ್ದೆ. ನನ್ನ ಊರಿನಲ್ಲಿದ್ದವರೆಲ್ಲರೂ ಯುದ್ಧದಿಂದ ಗುಳೆ ಹೊರಟಾಗ ಕೊನೆಯಲ್ಲಿ ಆ ಊರನ್ನು ಬಿಟ್ಟವನು ನಾನು ಎಂದ. ಆಗ ಆ ಸೈನಿಕ, ಯಾವ ಯಾವ ಪ್ರಾಣಿಗಳನ್ನು ಸಾಕುತ್ತೀಯಾ ಎಂದು ಪ್ರಶ್ನಿಸಿದ. ನನ್ನ ಬಳಿ ಬಹಳ ಪ್ರಾಣಿಗಳಿವೆ, ಆದರೆ ಈಗ ಅವೆಲ್ಲವನ್ನು ನಾನು ಬಿಟ್ಟು ಬರಬೇಕಾಗಿ ಬಂತು ಎಂದ ಮುದುಕ. ಆ ಮುದುಕ ಬಹಳ ದುಃಖಿತನಾಗಿದ್ದ. ಸ್ನೇಹಿತರೆ, ಆ ಕತೆ ಹೇಳುವ ನಿರೂಪಕನ ಗಮನ ಎರಡೂ ಕಡೆ ಹೋಗುತ್ತಿತ್ತು. ತಮ್ಮ ಮೇಲೆ ಆಕ್ರಮಣ ಮಾಡಲು ಸಜ್ಜಾಗಿದ್ದ ವೈರಿಗಳು ಹಾಗೂ ಈ ದುಃಖಿತನಾಗಿದ್ದ ಮುದುಕ. ಒಂದೇ ಸಮಯಕ್ಕೆ ಈ ಎರಡೂ ವಿಷಯಗಳ ಮೇಲೆ ಆತ ಯೋಚಿಸುತ್ತಿದ್ದ. ನಂತರ ಮತ್ತೊಮ್ಮೆ, ನೀವು ಯಾವ ಯಾವ ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದೀರಿ ಎಂದು ಪ್ರಶ್ನಿಸಿದ. ನನ್ನ ಬಳಿ 2 ಕುರಿಗಳು, 1 ಬೆಕ್ಕು, 4 ಜೊತೆ ಪಾರಿವಾಳಗಳಿದ್ದವು ಎಂದು ಆ ಮುದುಕ ಉತ್ತರಿಸಿದ. ಅದಕ್ಕೆ ಸೈನಿಕ, ನೀವು ಅವೆಲ್ಲವನ್ನು ಬಿಟ್ಟು ಬರಬೇಕಾಯಿತು ಅಲ್ಲವೇ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಮುದುಕ, ಹೌದು ಎಂದು ಹೇಳಿದ. ಸೈನ್ಯಾಧಿಕಾರಿಯೊಬ್ಬ ಇಲ್ಲಿ ಯುದ್ಧ ನಡೆಯುತ್ತದೆ, ಆಗ ಗನ್ ಫೈರಿಂಗ್ ಆಗುತ್ತದೆ ಎಂದು ಹೇಳಿದ್ದ. ಇದರ ನಂತರ ನರೇಟರ್ ನಿಮ್ಮ ಮನೆಯವರ ಬಗ್ಗೆ ಹೇಳಿ ಎಂದಿದ್ದಕ್ಕೆ ಮುದುಕ, ನನಗೆ ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಈ ಪ್ರಪಂಚದಲ್ಲಿ ನನಗಿದ್ದದ್ದು ಆ ಪ್ರಾಣಿಗಳು ಮಾತ್ರ ಎಂದು ಹೇಳಿದ. ಸ್ನೇಹಿತರೆ, ಅವನ ಮಾತುಗಳಿಂದಲೇ ತಾನು ಸಾಕಿದ್ದ ಪ್ರಾಣಿಗಳ ಮೇಲೆ ಆ ಮುದುಕನಿಗೆ ಎಷ್ಟು ಪ್ರೀತಿ ಇತ್ತು ಎಂಬುದನ್ನು ನಾವು ಗಮನಿಸಬಹುದು. ಅವನಿಗೆ ಈ ರೈಟಿಸ್ಟ್ ಆಗಲಿ ಅಥವಾ ಲೆಫ್ಟಿಸ್ಟ್ ಆಗಲಿ ಏನೆಂಬುದೇ ಗೊತ್ತಿರಲಿಲ್ಲ. ಜನರು ಏಕೆ ಯುದ್ಧ ಮಾಡುತ್ತಿದ್ದಾರೆ ಎಂಬುದಾಗಲಿ ಅಥವಾ ಜನರು ಅತ್ತಿಂದಿತ್ತ ಎಲ್ಲವನ್ನು ಬಿಟ್ಟು ಏಕೆ ಹೋಗುತ್ತಿದ್ದಾರೆ ಎಂಬುದಾಗಲಿ ಸಹ ಗೊತ್ತಿರಲಿಲ್ಲ. ಅವನೊಬ್ಬ ಹಳ್ಳಿಯ ಸೀದಾಸಾದ ವೃದ್ಧ ಮನುಷ್ಯನಾಗಿದ್ದ. ತನ್ನ ಬೆಕ್ಕು, ಕುರಿ, ಪಾರಿವಾರಗಳು ಏನು ಮಾಡುತ್ತಿರಬಹುದೆಂಬ ಯೋಚನೆ ಇತ್ತು ಅಷ್ಟೇ. ಈ ಯುದ್ಧಗಳು
ಓರ್ವ ಸಾಮಾನ್ಯ ವ್ಯಕ್ತಿಯ ಮೇಲೆ ಯಾವ ರೀತಿ ಭಯಾನಕವಾದ ಪರಿಣಾಮಗಳನ್ನು ಬೀರುತ್ತವೆ ಎಂಬುದನ್ನು ಯೋಚನೆ ಮಾಡಿ ಸ್ನೇಹಿತರೆ. ವೃದ್ಧ ಮಾತು ಮುಂದುವರೆಸುತ್ತಾ, ನನ್ನ ಆ ಬೆಕ್ಕು ಬಹಳ ಬುದ್ಧಿವಂತ, ತನ್ನ ಜೀವನವನ್ನು ಹೇಗಾದರೂ ನಡೆಸುತ್ತದೆ, ತಾನಾಗೆ ಆಹಾರ ಹುಡುಕಿಕೊಂಡು ಬದುಕುತ್ತದೆ, ಆದರೆ ಉಳಿದವು ಹೇಗಿದ್ದಾವೋ ಗೊತ್ತಿಲ್ಲ, ಅವುಗಳ ಚಿಂತೆ ನನಗೆ ಕಾಡುತ್ತಿದೆ ಎನ್ನುತ್ತಾನೆ. ಈ ಸಂದರ್ಭದಲ್ಲಿ ಕಥೆಯ ನಿರೂಪಕನಾಗಿದ್ದ ಸೈನಿಕ, ನೀವು ಯಾವ ರಾಜಕೀಯ ಸಿದ್ಧಾಂತ ಒಪ್ಪಿಕೊಂಡಿದ್ದೀರಿ ಎಂದು ಪ್ರಶ್ನಿಸಿದ. ನೀವು ಎಡಪಂಥೀಯರೋ ಅಥವಾ ಬಲಪಂಥೀಯರೋ ಎಂಬುದು ಅವನ ಪ್ರಶ್ನೆಯಾಗಿತ್ತು. ಇದಕ್ಕೆ ಉತ್ತರವಾಗಿ ಆ ಮುದುಕ, ನಾನೀಗ 76 ವರ್ಷದವನಾಗಿದ್ದೇನೆ, ಜೊತೆಗೆ 12 ಕಿಲೋಮೀಟರ್ ಕೂಡ ನಡೆದು ಇಲ್ಲಿಗೆ ಬಂದಿದ್ದೇನೆ. ನಾನು ಪೂರ್ತಿ ದಣಿದು ಹೋಗಿದ್ದೇನೆ. ನನಗೆ ನೀವು ರಾಜಕೀಯದ ಪ್ರಶ್ನೆ ಕೇಳುತ್ತಿದ್ದೀಯಾ? ನಾನೊಬ್ಬ ಸೀದಾ ಸಾದ ಸಾಮಾನ್ಯ ವ್ಯಕ್ತಿ, ನನ್ನ ಆ ಬದುಕಿನಲ್ಲಿ ಸಂತೋಷ ಕಾಣುತ್ತಿದ್ದೆ ಎಂದು ಉತ್ತರಿಸುತ್ತಾನೆ. ಆಗ ಸೈನಿಕ, ನಿಮ್ಮ ಮಾತೇನೋ ಸರಿ ಇದೆ, ಆದರೆ ನೀವು ಈ ಸೇತುವೆಯ ಮೇಲೆ ಇಲ್ಲೇ ಕುಳಿತುಕೊಳ್ಳುವ ಹಾಗಿಲ್ಲ, ಇದು ಸುರಕ್ಷಿತವಿಲ್ಲ. ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಹೋದರೆ ಅಲ್ಲಿ ಜನರಿಗಾಗಿ ಟ್ರಕ್ಗಳು ನಿಂತಿವೆ, ನಾನು ನಿಮ್ಮನ್ನು ಅಲ್ಲಿಗೆ ತಲುಪಿಸುವೆ ಎಂದ. ಅದಕ್ಕೆ ಆ ಮುದುಕ, ನಾನೀಗ ಪೂರ್ತಿ ನಿತ್ರಾಣನಾಗಿದ್ದೇನೆ, ಸ್ವಲ್ಪ ಇಲ್ಲೇ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುವೆ ಎನ್ನುತ್ತಾನೆ. ಅಲ್ಲದೆ ಈ ಟ್ರಕ್ಗಳು ಎಲ್ಲಿಗೆ ಹೋಗುತ್ತಿವೆ ಎಂದು ಸಹ ಪ್ರಶ್ನಿಸಿದ. ಅದಕ್ಕೆ ನರೇಟರ್, ಅವು ಬಾರ್ಸಿಲೋನಾ ನಗರಕ್ಕೆ ಹೋಗುತ್ತಿವೆ ಎಂದು ಉತ್ತರಿಸುತ್ತಾನೆ. ಅವನ ಮಾತನ್ನು ಕೇಳಿದ ಮುದುಕ, ನನಗೆ ಬಾರ್ಸಿಲೋನಾದಲ್ಲಿ ಯಾರೂ ಪರಿಚಯವಿಲ್ಲ. ಇರಲಿ, ನನಗೆ ಬಹಳ ಸಂತೋಷವಾಯಿತು, ನೀವು ನನ್ನೊಡನೆ ಮಾತನಾಡಿದ್ದಕ್ಕೆ, ನನ್ನ ಬಗ್ಗೆ ಕಾಳಜಿ ಹೊಂದಿದ್ದೀಯಾ? ನಾನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಸಹ ಪ್ರಶ್ನಿಸಿದೆ. ಇದಕ್ಕೆಲ್ಲ ನಿನಗೆ ಧನ್ಯವಾದ ಎಂದು ಹೇಳುತ್ತಾನೆ. ಅದಾದ ಮೇಲೆ ಮುದುಕ ನಿತ್ರಾಣಗೊಂಡಿದ್ದ ದುಃಖದ ಮುಖವನ್ನು ಹೊತ್ತು, ನನ್ನ ಬೆಕ್ಕೇನೋ ಸರಿಯಾಗಿರುತ್ತದೆ, ಆದರೆ ಉಳಿದ ಪ್ರಾಣಿ ಪಕ್ಷಿಗಳ ಕಥೆ ಏನು ಎಂದು ಪ್ರಶ್ನಿಸಿದ. ಅವು ಹೇಗಿದ್ದಾವೋ ಎಂದು ಮತ್ತೆ ಮತ್ತೆ ಅವುಗಳನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದ. ನಿನಗೇನು ಅನಿಸುತ್ತೆ, ಉಳಿದ ಅವು ಹೇಗಿರಬಹುದು ಎಂದು ಆ ಸೈನಿಕನನ್ನು ಪ್ರಶ್ನಿಸುತ್ತಾನೆ. ಅದಕ್ಕೆ ಕಥೆಯ ನಿರೂಪಕ, ನಿನ್ನ ಉಳಿದ ಪ್ರಾಣಿಗಳು ಸರಿಯಾಗಿರುತ್ತವೆ ಎಂದು ಹೇಳುತ್ತಾನೆ. ಅಲ್ಲೇನಾದರೂ ಗನ್ ಫೈರಿಂಗ್ ಆದರೆ, ಬಾಂಬಿಂಗ್ ಆಗಿಬಿಟ್ಟರೆ ಅವುಗಳಿಗೆ ಏನಾಗುವುದೋ ಎಂದು ಆ ವೃದ್ಧ ಪ್ರಶ್ನಿಸಿದ. ಅದಕ್ಕೆ ಆ ಸೈನಿಕ, ನೀವು ಪಾರಿವಾಳಗಳ ಪಂಜರದ ಬಾಗಿಲನ್ನು ತೆಗೆದು ಬಂದಿರಲಿಲ್ಲವೇ ಎಂದು ಕೇಳುತ್ತಾನೆ. ಹೌದು, ಪಂಜರದ ಬಾಗಿಲು ತೆಗೆದು ಬಂದಿದ್ದೆ ಎಂದು ಹೇಳುತ್ತಾನೆ. ಹಾಗಾದರೆ ಯೋಚನೆ ಏಕೆ ಮಾಡುತ್ತೀರಿ ಯಜಮಾನ್ರೆ? ಬಾಗಿಲು ತೆರೆದಿಟ್ಟು ಬಂದಿರುವುದರಿಂದ ಪಾರಿವಾಳಗಳು ಹಾರಿ ಹೋಗುತ್ತವೆ, ಚಿಂತಿಸದಿರಿ ಎನ್ನುತ್ತಾನೆ. ಅದಕ್ಕೆ ಮುದುಕ, ಪಾರಿವಾಳಗಳೇನೋ ಹಾರಿ ಹೋಗುತ್ತವೆ, ಆದರೆ ಉಳಿದ ಪ್ರಾಣಿಗಳು ಹೇಗಿರುತ್ತವೋ? ಇರಲಿ ಬಿಡು, ಆ ಪ್ರಾಣಿಗಳ ಬಗ್ಗೆ ಚಿಂತಿಸದಿರುವುದೇ ಒಳ್ಳೆಯದು ಎಂದು ಹೇಳಿದ. ನೀವೀಗ ಸರಿಯಾಗಿದ್ದರೆ ಮೇಲೆದ್ದು ನಿಂತುಕೊಳ್ಳುವುದಕ್ಕೆ ಪ್ರಯತ್ನಿಸಿ ಎಂದು ಸೈನಿಕ ಹೇಳಿದ. ವೃದ್ಧ ಮತ್ತೊಮ್ಮೆ ಅವನಿಗೆ ಧನ್ಯವಾದ ಹೇಳಿ ನಿಧಾನವಾಗಿ ಎದ್ದು ನಿಂತ. ಆದರೆ ಮುಂದೆ ಒಂದು ಹೆಜ್ಜೆ ಇಡಲು ಸಹ ಆಗದಷ್ಟು ಶಕ್ತಿಹೀನನಾಗಿದ್ದ. ಕಾಲುಗಳಲ್ಲಿ ಶಕ್ತಿಯೇ ಉಳಿದಿರಲಿಲ್ಲ. ಇದರಿಂದಾಗಿ ಹಠಾತ್ತನೆ ಅಲ್ಲೇ ಕುಸಿದು ನೆಲಕ್ಕೆ ಬಿದ್ದ. ಸ್ನೇಹಿತರೆ, ಈ ಸನ್ನಿವೇಶ ಆ ವ್ಯಕ್ತಿ ಎಷ್ಟು ನಿಸ್ಸಹಾಯಕ ಎಂಬುದನ್ನು ತೋರಿಸುತ್ತದೆ. ಆ ವೃದ್ಧ ಕುಳಿತಲ್ಲೇ, ನಾನು ಕೇವಲ ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದೆ, ಅದರಲ್ಲೇ ನನ್ನ ಬದುಕನ್ನು ಕಾಣುತ್ತಿದ್ದೆ, ಅದೇನಾಯಿತೋ ಗೊತ್ತಿಲ್ಲ, ನಾನು ಕೇವಲ ನನ್ನ ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದೆ ಎಂದು ದುಃಖಿಸತೊಡಗಿದ. ಗೆಳೆಯರೆ, ಆ ವೃದ್ಧ ಈಗ ಪೂರ್ತಿಯಾಗಿ ಹತಾಶಗೊಂಡಿದ್ದ. ಅವನ ಜೀವನದಲ್ಲಿ ಇನ್ನೇನೂ ಉಳಿದಿರಲಿಲ್ಲ. ಈ ಜಗತ್ತಿನಲ್ಲಿ ಅವನದೆಂದು ಕೇವಲ ಪ್ರಾಣಿಗಳು ಮಾತ್ರ ಇದ್ದವು. ಈಗ ಯುದ್ಧ ಅವನ್ನೂ ಸಹ ಕಸಿದುಕೊಂಡಿದೆ. ಅವನಲ್ಲಿ ಇನ್ನು ಏನೂ ಉಳಿದಿರಲಿಲ್ಲ. ಈಗ ಆ ಕತೆ ಹೇಳುತ್ತಿದ್ದ ಸೈನಿಕನಿಗೂ ದಣಿವಾಗಿತ್ತು. ವೃದ್ಧನನ್ನು ಒಂದು ಸುರಕ್ಷಿತವಾದ ಪ್ರದೇಶಕ್ಕೆ ತಲುಪಿಸಲು ಆತ ಬಹಳ ಪ್ರಯತ್ನಿಸಿದ್ದ. ಆದರೆ ಈಗ ಆ ಮುದುಕನಿಂದ ಏಳಲು ಆಗುತ್ತಿಲ್ಲವಲ್ಲ ಎಂದು ಯೋಚಿಸತೊಡಗಿದ. ಇದೇ ಸಂದರ್ಭದಲ್ಲಿ ಫ್ಯಾಸಿಸ್ಟ್ಗಳು ಎಬ್ರೋ ಎಂಬಲ್ಲಿಗೆ ಮುಂದುವರಿಯುತ್ತಿದ್ದರು. ಆಕಾಶವೆಲ್ಲ ದಟ್ಟವಾದ ಕಾರ್ಮೋಡದಿಂದ ಕೂಡಿತ್ತು. ಹೀಗಾಗಿ ಆ ಫ್ಯಾಸಿಸ್ಟ್ ಜನಗಳ ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ಮುದುಕನಿಗೆ ಮಾತ್ರ ತನ್ನ ಬೆಕ್ಕು ಚೆನ್ನಾಗಿರುತ್ತದೆ ಎಂದು ಆಶಾಭಾವನೆ ಇತ್ತು. ಗೆಳೆಯರೆ, ಈ ಕಥೆಯಲ್ಲಿ ಒಂದೆಡೆ ರಾಜಕೀಯ ಸಿದ್ಧಾಂತಗಳು, ಯುದ್ಧ, ಜನರ ಮತದೃಷ್ಟಿ ಎಂಬ ದೊಡ್ಡ ದೊಡ್ಡ ಮಾತುಗಳು ಕೇಳಿಬರುತ್ತಿದ್ದರು, ಈ ಸೀದಾಸಾದ ಮುಗ್ಧ ವೃದ್ಧ ತನ್ನ ಪ್ರಾಣಿಗಳ ಬಗ್ಗೆ ಮಾತ್ರ ಕಾಳಜಿಯನ್ನು ಮಾತನ್ನು ಆಡುತ್ತಿದ್ದುದನ್ನು ನಾವು ಗಮನಿಸಬಹುದು. ಅವನಿಗೆ ರಾಜಕೀಯದಿಂದ ಆಗಬೇಕಾದದ್ದು ಏನೂ ಇರಲಿಲ್ಲ, ಅವನಿಗೆ ಅದರ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಪೊಲಿಟಿಕಲ್ ಐಡಿಯಾಲಜಿ ಮಾತ್ರ ಅವನ ಬದುಕನ್ನೇ ಕಿತ್ತುಕೊಂಡಿತ್ತು, ಎಲ್ಲವನ್ನೂ ತನ್ನೊಳಗೆ ಆಪೋಷಣಗೊಳಿಸಿಕೊಂಡಿತ್ತು. ಗೆಳೆಯರೆ, ಇಲ್ಲಿವರೆಗೂ ಅರ್ನೆಸ್ಟ್ ಹೆಮಿಂಗ್ವೇ ಅವರ ಓಲ್ಡ್ ಮ್ಯಾನ್ ಅಟ್ ದ ಬ್ರಿಡ್ಜ್ ಕಥೆಯ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡುವುದನ್ನು ಮರೆಯದಿರಿ. ನನ್ನೊಂದಿಗೆ ಈ ಪ್ರಯಾಣದಲ್ಲಿ ಇದ್ದದಕ್ಕೆ ಧನ್ಯವಾದ.